ಜನ ಎಂಬ ಬಿ ಬಿ ಎಸ್ ಸ್ಟೂಡೆಂಟ್ಸ್ ಕಂಡ್ರೆ ಒಳ್ಳೆ ಎಮ್ ಬಿ ಎಸ್ ಅಂದರೆ ಗೊತ್ತು ಬುದ್ಧಿವಂತರೇ ಇರ್ತಾರೆ ಪಾಪ ಹೋಗಬೇಕಾದ್ರೆ ನಿಂತ ಗಾಡಿಗೆ ಹೊಡೆದಿದ್ದಾರೆ ಮೂರು ಸ್ಪಾಟ್ ಡೆತ್ ದೇರ್ ಬೈ ಆಕ್ಚುಲಿ ಇಟ್ ಇಸ್ ನ್ಯಾಷನಲ್ ಲಾಸ್ ಇಡೀ ರಾಷ್ಟ್ರಕ್ಕಾದ ನಷ್ಟ ಅದು ಮೂರು ಜನ ಡಾಕ್ಟರ್ಸು ನಾಳೆ ಅವರು ಯಾರು ರೇಡಿಯಾಲಜಿಸ್ಟ್ ಆಗ್ತಿದ್ರು ಯಾರು ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಸರ್ಜನ್ ಆಗ್ತಿದ್ರು ಇಂಡಿಯಾದಲ್ಲಿ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಅವ್ರದ್ದೊಂದು ಕುಟುಂಬ ಅವರನ್ನು ಅವ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಇನ್ನು ಮೂರು ಕುಟುಂಬ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಫರ್ದರ್ ಮತ್ತೆ ಇತರರು ಸಣ್ಣ ಅವಘಡ ಒಂದು ಇಡೀ ಕುಟುಂಬದ ಭವಿಷ್ಯತ್ತನ್ನೇ ಕಗ್ಗತ್ತಲ್ಲಾಗಿಸ್ಬೋದು ಅದಕ್ಕೆ ಪೇರೆಂಟ್ಸ್ ರೋಲ್ಮೆಂಟ್ ಅಂತ ಪೊಲೀಸರು ಹೆಲ್ಮೆಟ್ ಕಡ್ಡಾಯ ಮಾಡಿ ಅಂತ ನಾನು ಒಂದು ವಿಡಿಯೋದಲ್ಲಿ ಹೇಳಿದರೆ ರೂಲ್ಸ್ ತಗೊಂಡ್ಬಂದರೆ ಕೇಸನ್ನು ಬುಕ್ ಮಾಡೋದರಿಂದ ನಿಲ್ತಕ್ಕಂಥ ಅಪರಾಧಗಳಿವಲ್ಲ ಅವಘಡಗಳಿವಲ್ಲ ಎಲ್ಲರೂ ಸೇರಿ ಎಲ್ಲರೂ ಸೇರಿದಾಗ ಇಂತಹ ನಷ್ಟ ತಡೆಯಬಹುದು ನಾನು ಯಾಕೆ ಜನ ಅಷ್ಟೊಂದು ಮಾಡ್ತಾರೆ ಅನ್ನೋದಕ್ಕೆ ಬಹುಶಃ ಇದು ಒಂದು ಕಾರಣ ಇರ್ಬೋದು ಒಂದು ಪ್ರಕರಣವನ್ನು ಕೇವಲ ಪ್ರಕರಣವಾಗಿ ನಾನು ನೋಡಲ್ಲ ಆಯಿತಪ್ಪ ತ್ರೀ ನಾಟ್ ಫೋರ್ ಏನ ಹಾಂ ತಗೋ ಪೋಸ್ಟ್ ಮಾರ್ಟಮ್ ಮಾಡಂತ ಅನ್ಸಲ್ಲ ನಾನು ಯಾರು ಯಾವರವರು ಅವ್ರ ಅಪ್ಪ ಅಮ್ಮ ಏನು ಮಾಡ್ತವ್ರೆ ಅಲ್ಲಿಗ್ಯಾಕೆ ಹೊರಟಿದ್ದ ಎಷ್ಟು ಗಂಟೆಗೆ ಬಿಟ್ಟ ಯಾರ ಜೊತೆಗಿದ್ದ ಹೇಗೆ ಹೊಂಟಿತ್ತು ಗಾಡಿ ಹೆಲ್ಮೆಟ್ ಯಾವುದು ಹಾಕಿದ್ದ ಹಾಫ್ ಇತ್ತ ಐ ಎಸ್ ಐ ಮುದ್ರಿತ ಇತ್ತ ಸ್ಟ್ರಿಪ್ ಹಾಕ್ಕೊಂಡಿದ್ದನ್ನ ನಿಂತ ಗಾಡಿ ಆ ಗಾಡಿ ಅಲ್ಲಿ ಯಾಕೆ ನಿಂತಿತ್ತು ಬ್ಲೀಡಿಂಗಾಗಿ ಇನ್ನೂ ಜೀವ ಬದುಕಿತ್ತಾ ಯಾರಾದರೂ ಶಿಫ್ಟ್ ಮಾಡಬಹುದಿತ್ತ ಮಾಡಲಿಲ್ವಾ ಮತ್ತೆ ಅವರ ತಂದೆ ತಾಯಿಗಳಿಗೆ ಮಾತನಾಡೋದು ಒಂದು ಪ್ರತಿ ಎಫ್ ಐ ಆರ್ನ ಹಿಂದೆ ಪ್ರತಿ ಎಫ್ ಐ ಆರ್ನ ಹಿಂದೆ ಒಂದು ಕತೆ ಇರ್ತದೆ ಅದನ್ನು ನಾನು ನೋಡ್ತೀನಿ ಅಷ್ಟೇ ಬೇರೆ ಏನೂ ವಿಶೇಷ ಇಲ್ಲ ಯಾಕಂದರೆ ಅವರ ಸ್ಥಾನದಲ್ಲಿ ನನ್ನನ್ನೇ ನಾನು ಊಹೆ ಮಾಡ್ಕೊಳ್ತೀನಿ ಪ್ರತಿಯೊಬ್ಬ ಫಿರ್ಯಾದಿ ಬಂದಾಗ ನಾನು ಹಾಗಾಗಿದ್ದರೆ ನನ್ನ ಅವರ ಸ್ಥಾನದಲ್ಲಿದ್ದರೆ ಹೌ ಐ ವುಡ್ ಹ್ಯಾವ್ ರಿಸ್ಪಾಂಡೆಡ್ ನಾನು ಹೇಗೆ ರಿಸ್ಪಾಂಡ್ ಮಾಡ್ತಿದ್ದೆ ಅನ್ನೋದನ್ನು ನೂರಕ್ಕೆ ನೂರಷ್ಟು ಆಗಲ್ಲ ಒಂದು ಸಾರಿ ಕೋಪ ಬರ್ತದೆ ಟಯರ್ಡ್ ಆಗಿರ್ತೀನಿ ಎಟ್ಲೀಸ್ಟ್ ಲೀಸ್ಟ್ ಏಯ್ಟಿ ಪರ್ಸೆಂಟ್ ಎಟ್ಲೀಸ್ಟ್ ಏಯ್ಟಿ ಪರ್ಸೆಂಟ್ ಕಣ್ಣಿಗೆ ಕಂಡದ್ದು ಕಿವಿಗೆ ಕೇಳಿದ್ದನ್ನು ನಾವು ಅಟೆಂಡ್ ಮಾಡ್ತೀವಿ